ಸಂಘ ಪರಿವಾರದ ಮೆದುಳು ಮತ್ತು ಜೆ ಡಿ ಎಸ್ನ ಕೈಕಾಲುಗಳು ಸೇರಿ ಅದಕ್ಕೆ ಶಕ್ತಿ ಬಂದಿದೆ ಅಂತೇಳಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಮಂಡ್ಯದಲ್ಲಿ ಅವರ ಕೋಮುವಾದಿಗಳ ಆಟ ನಡೆಯಲ್ಲ ಉರಿಗೌಡ ನಂಜೇಗೌಡ ಅಂತ ಹೇಳ್ತಕ್ಕಂತ ಆ ಅಕ್ರಮ ಕೂಸುಗಳನ್ನು ಒಕ್ಕಲಿಗರ ತಲೆ ಕಟ್ಟಿ ಒಕ್ಕಲಿಗರು ಮತ್ತು ಮುಸಲ್ಮಾನರನ್ನ ಮುಖಾಮುಖಿ ಆಗ್ಲಿಕ್ಕೆ ಮಾಡಿದ್ರು ಆ ಪ್ರಯತ್ನ ವಿಫಲ ಆಯಿತು ಯಾವುದೇ ಕಾರಣಕ್ಕೆ ಮಣ್ಣಿನ ಮಕ್ಕಳು ಬ್ರಾಹ್ಮಣ್ಯದ ಮೆದುಳಿನ ಒತ್ತು ತಿರುಗಾಡ್ತಕ್ಕಂಥ ಹೇಸಿಗೆ ಕೆಲಸ ಮಾಡಲ್ಲ ಅನ್ನುವಂಥ ವಿಶ್ವಾಸ ಸ ಕಳೆದ ಎರಡು ವರ್ಷಗಳಿಂದ ಅಥವಾ ಕಳೆದ ಚುನಾವಣೆ ಸಮಯದಿಂದಲೂ ಕೂಡ ಮಂಡ್ಯ ಜಿಲ್ಲೆ ಒಂದು ರೀತಿಯಲ್ಲಿ ಕೋಮು ಪ್ರಯೋಗಶಾಲೆ ಆಗ್ತಿದೆ ಎಂಬ ಆತಂಕ ಬಹು ಬಹುತೇಕ ಕಾಡ್ತಾ ಇದೆ ಆದರೆ ಮಂಡ್ಯ ಜಿಲ್ಲೆ ಈ ರೀತಿ ಇರಲಿಲ್ಲ ಎಂಬ ವಿಶ್ಲೇಷಣೆಗಳು ಕೂಡ ಬರ್ತಾ ಇದ್ದಾವೆ ಸೊ ಮಂಡ್ಯದ ಜನತೆಯಾಗಿ ಮತ್ತು ಮಂಡ್ಯಕ್ಕೆ ಆ ಬರ್ತಿರುವಂಥ ಮಂಡ್ಯ ಕಂಡುತಿರುವಂಥ ಈ ಆರೋಪಗಳಿಗೆ ಅಥವಾ ಈ ಜಾಡ್ಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪ್ರತಿಕ್ರಿಯೆ ಮಂಡ್ಯ ಈ ಹಿಂದಿನ ಮಂಡ್ಯ ಹೇಗಿತ್ತೋ ಅದೇ ರೀತಿಯ ಮಂಡ್ಯವನ್ನು ನಾವು ಉಳಿಸ್ಕೊಳ್ತೀವಿ ಅನ್ನುವಂಥ ಭರವಸೆಯನ್ನು ಮೊದಲನೇದಾಗ ಕೊಡಲಿಕ್ಕೆ ಬಯಸ್ತೀವಿ ಮಂಡ್ಯದ ಜನ ದುಡಿಮೆಯನ್ನು ಬೆವರನ್ನು ನಂಬಿ ಬದುಕಿದವರು ಹಾಗಾಗಿ ಅವರು ಬದುಕಿನ ಪ್ರಶ್ನೆಗಳನ್ನು ಇತ್ಯರ್ಥ ಮಾಡ್ಕೊಳ್ಳಿಕ್ಕೆ ಮಾಡಿರ್ತಕ್ಕಂಥ ಹೋರಾಟ ಮತ್ತು ತ್ಯಾಗ ಏನಿದೆ ಅದು ಈ ಭಾವನಾ ರಾಜಕಾರಣದಲ್ಲಿ ಮುಳುಗೋಗ್ಲಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಭಾವನೆಗಳ ಜೊತೆ ಚೆಲ್ಲಾಟ ಆಡ್ತಾ ಇರ್ತಕ್ಕಂಥ ಎಲ್ಲ ಶಕ್ತಿಗಳನ್ನು ನಾವು ಸೋಲಿಸ್ತೀವಿ ಮಂಡ್ಯದ ಜನ ಮಂಡ್ಯವನ್ನು ಎಲ್ಲ ಜಾತಿಯ ಎಲ್ಲ ಧರ್ಮದ ಎಲ್ಲ ಲಿಂಗದ ಎಲ್ಲ ಬಣ್ಣದ ಜನ ಸೌಹಾರ್ದತೆಯಿಂದ ಬದುಕ್ತಕ್ಕಂಥ ನೆಲವಾಗೇ ಉಳಿಸ್ಕೊಳ್ತೀವಿ ಅನ್ನೋ ಭರವಸೆನ ಮತ್ತೊಂದು ಸಾರಿ ಕೊಡ್ಲಿಕ್ಕೆ ಬಯಸ್ತೀನಿ ಕಳೆದ ಸಾರಿ ನೋಡ್ತಾ ಇದ್ವಿ ಉರಿಗೋಡ ನಂಜಗೌಡ ಅಂತ ಬಂತು ಆಮೇಲೆ ಮಂಡ್ಯ ಜಿಲ್ಲೆಯಲ್ಲೇ ಹಿಜಾಬ್ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ದೊಡ್ಡ ವಿವಾದವನ್ನು ಸೃಷ್ಟಿ ಮಾಡಲಾಯಿತು ಈಗ ನೋಡಿದ್ರೆ ಇಲ್ಲಿ ಯಾವುದೋ ಭಗವದ್ ಧ್ವಜವನ್ನು ನೆಟ್ಟು ಅನ್ನೋ ಒಂದು ವಿವಾದ ಆಗಿದೆ ಅದು ರಾಷ್ಟ್ರಧ್ವಜವನ್ನು ತೆಗೆದು ಈಗ ಮಂಡ್ಯ ಜಿಲ್ಲೆಯ ಸಂಘ ಪರಿವಾರಕ್ಕೆ ಅಥವಾ ಕೋಮುವಾದಿ ಶಕ್ತಿಗಳಿಗೆ ಇಲ್ಲಿ ತನಕ ಕೈಕಾಲುಗಳಲ್ಲಿ ನಿತ್ರಾಣ ಇರಲಿಲ್ಲ ಈಗ ಜೆ ಡಿ ಎಸ್ ಅವ್ರ ಜೊತೆ ಕೈ ಜೋಡಿಸಿರೋದ್ರಿಂದ ಸಂಘ ಪರಿವಾರದ ಮೆದುಳು ಮತ್ತು ಜೆ ಡಿ ಎಸ್ನ ಕೈಕಾಲುಗಳು ಸೇರಿ ಅದಕ್ಕೆ ಶಕ್ತಿ ಬಂದಿದೆ ಅಂತೇಳಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ವಾಸ್ತವವಾಗಿ ಹಾಗಿಲ್ಲ ಜೆ ಡಿ ಎಸ್ ಪಕ್ಷದ ಜೊತೆ ಜನ ಇರುವುದು ಮಂಡ್ಯದ ಜನ ಜೆ ಡಿ ಎಸ್ ಎಂಥದ್ದೇ ಸಂದರ್ಭದಲ್ಲಿ ಒಂದು ಜಾತ್ಯಾತೀತ ನಿಲುವಿಗೆ ಬದ್ಧ ಆಗಿದ್ದಂಥ ಪಕ್ಷ ಮತ್ತು ಚಳುವಳಿ ಅನ್ನುವ ಕಾರಣಕ್ಕಾಗಿ ಅದು ಈದ್ಗಾ ಮೈದಾನದ ಸಮಸ್ಯೆಯನ್ನು ಬಗೆಹರಿಸದಿರ್ಬೋದು ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾಗ ಜಮ್ಮು ಕಾಶ್ಮೀರದ ವಿಷಯದಲ್ಲಿ ಮಧ್ಯಪ್ರವೇಶ ಮಾಡಿದ್ದಿರ್ಬೋದು ಮತ್ತು ಎಲ್ಲ ಸಂದರ್ಭದಲ್ಲಿ ಜಾತ್ಯಾತೀತ ತತ್ವದ ಜೊತೆ ರಾಜಿಯಾಗದ ಇದ್ದಂಥ ಅದರ ಇತಿಹಾಸ ಏನಿದೆ ಆ ಕಾರಣಕ್ಕಾಗಿ ಮಂಡ್ಯದ ಜಾತ್ಯತೀತ ಜನ ಜನ ಜನತಾದಳ ಪಕ್ಷದ ಜೊತೆ ಇದ್ದರು ಈಗ ಜಾತ್ಯಾತೀತ ಜನತಾದಳ ಕೋಮುವಾದಿಯಾಗಲಿ ಕೊರಟ್ರೆ ಮಂಡ್ಯ ಜಿಲ್ಲೆಯ ಜನ ಕೂಡ ಕೋಮುವಾದಿಗಳಾಗ್ಬಿಡ್ತಾರೆ ಎನ್ನುವಂಥ ಭ್ರಮೆಯನ್ನು ಜೆ ಡಿ ಎಸ್ ನಾಯಕರುಗಳು ತಮ್ಮ ತಲೆಯಿಂದ ತೆಗೆದಾಕ್ತು ಇದೊಂದು ರೀತಿ ಬ್ರಾಹ್ಮಣರ ಅಥವಾ ಬ್ರಾಹ್ಮಣ್ಯದ ಮೆದುಳು ಒಕ್ಕಲಿಗರ ಅಥವಾ ಮಣ್ಣಿನ ಮಕ್ಕಳ ಕೈಕಾಲುಗಳು ಅನ್ನುವ ಸ್ಥಿತಿಗೆ ಅವರು ಹೊರಟಿದ್ದಾರೆ ಹಾಗಾಗಿ ಒಕ್ಕಲಿಗರು ಅಥವಾ ಮಣ್ಣಿನ ಮಕ್ಕಳು ಬ್ರಾಹ್ಮಣ್ಯದ ಮೆದುಳನ್ನು ಒತ್ತು ಕೆಲಸ ಮಾಡಿದ್ರೆ ವಿನಾಶ ಖಂಡಿತ ಆದ್ದರಿಂದ ಯಾವುದೇ ಕಾರಣಕ್ಕೆ ಈ ಮಣ್ಣಿನ ಮಕ್ಕಳು ಬ್ರಾಹ್ಮಣ್ಯದ ಮೆದುಳಿನ ಒತ್ತು ತಿರುಗಾಡ್ತಕ್ಕಂಥ ಹೇಸಿಗೆ ಕೆಲಸ ಮಾಡಲ್ಲ ಅನ್ನುವಂಥ ವಿಶ್ವಾಸ ನಮ್ಮದು ಹಾಗಾಗಿ ಮಂಡ್ಯದಲ್ಲಿ ಅವರ ಕೋಮುವಾದಿಗಳ ಆಟ ನಡೆಯಲ್ಲ ನೀವು ಹೇಳಿದಾಗೆ ಸಂಘ ಪರಿವಾರ ನಿರಂತರವಾಗಿ ಇಲ್ಲಿಯ ಸ್ಥಿತಿಯನ್ನು ಕೆಡಿಸಬೇಕು ಅಂತೇಳಿ ಪ್ರಯತ್ನ ಪಟ್ಟಿದೆ ಉರಿಗೌಡ ನಂಜೇಗೌಡ ಅಂತ ಹೇಳ್ತಕ್ಕಂಥ ಅಗ್ರಹಾರದ ಎರಡು ಅಕ್ರಮ ಕೂಸುಗಳನ್ನು ಸ್ಥಾಪನೆ ಮಾಡಿ ಆ ಅಕ್ರಮ ಕೂಸುಗಳನ್ನು ಒಕ್ಕಲಿಗರಿಗೆ ತಲೆಕಟ್ಟಿ ಒಕ್ಕಲಿಗರು ಮತ್ತು ಮುಸಲ್ಮಾನರನ್ನ ಮುಖಾಮುಖಿ ಆಗ್ಲಿಕ್ಕೆ ಮಾಡಿದರು ಆ ಪ್ರಯತ್ನ ವಿಫಲ ಆಯಿತು ಅಮಿತ್ ಶಾ ಅವ್ರನ್ನ ಕರೆಸಿ ರೋಡ್ ಶೋ ಮಾಡಲಿಕ್ಕೆ ಹೊರಟಿದ್ರು ಮಂಡ್ಯದಲ್ಲಿ ನಾವು ಪ್ರಗತಿಪರರು ಮಂಡ್ಯದಲ್ಲಿ ಅಮಿತ್ ಶಾ ರೋಡ್ ಶೋಗೆ ಅವಕಾಶ ಕೊಡೋದಿಲ್ಲ ಅಂತೇಳಿ ಪಟ್ಟಿಡಿದ್ವಿ ಅಮಿತ್ ಶಾ ಒಂದು ರೀತಿ ಹಿಂಬಾಗಿಲಿನಿಂದ ಬಂದು ಬಹಿರಂಗ ಸಭೆಯಲ್ಲಿ ಭಾಷಣ ಮಾಡಿ ಹೋಗಲಿಕ್ಕೆ ನಾವು ಒತ್ತಾಯಿಸಿದ್ವಿ ಅದೇ ರೀತಿ ಅವರು ಹಿಂಬಾಗಿಲಿನಿಂದ ಬಂದು ಹೋದರು ಮತ್ತು ಇನ್ನು ಟಿಪ್ಪು ಮಸೀದಿಯ ವಿಚಾರದಲ್ಲಿ ಅವ್ರು ಏನು ಪ್ರಯತ್ನಗಳು ಪಡ್ತಾ ಇದ್ದಾರೆ ಅದರಲ್ಲೂ ಕೂಡ ಅವರು ಯಶಸ್ವಿ ಇವತ್ತಿನ ತನಕ ಆಗಲಿಲ್ಲ ಯಾಕಾಗಲಿಲ್ಲ ಅಂತೇಳಿದ್ರೆ ಮಂಡ್ಯದ ನೆಲವೇ ಸಹಜವಾಗಿ ಇದೊಂದು ಬಂಡಾಯದ ನೆಲ ಕುವೆಂಪುರವರ ಸಾಹಿತ್ಯವನ್ನು ಕುವೆಂಪುರವರ ಸಂದೇಶಗಳನ್ನು ಕೇಳ್ಕಂಡು ಬೆಳೆದಿರ್ತಕ್ಕಂಥ ನೆಲ ಇದು ನರಸಿಂಹಸ್ವಾಮಿಯವರ ಪ್ರೇಮ ಪದ್ಯಗಳನ್ನು ಕೇಳ್ಕಂಡು ಬರೆದಿ ಬೆಳೆದಿರ್ತಕ್ಕಂಥ ನೆಲ ಇದು ಅವರ ದ್ವೇಷದ ಬರಹಗಳನ್ನು ಓದ್ಕಂಡು ಬೆಳೆದಿರ್ತಕ್ಕಂಥ ನೆಲ ಅಲ್ಲ ಇದು ಕೆ ವಿ ಶಂಕರೇಗೌಡರ ಸಹಕಾರ ಚಳುವಳಿಯಿಂದ ಸ್ಫೂರ್ತಿ ಪಡೆದಿರ್ತಕ್ಕಂಥ ನೆಲ ಏನು ಸಹಕಾರ ಚಳುವಳಿ ಅಂದರೆ ಎಲ್ಲ ಜಾತಿಯ ಎಲ್ಲ ಜನಾಂಗದ ಎಲ್ಲ ಸರ್ವರನ್ನು ಜೊತೆಗೆ ತಗೊಂಡೋಗ್ತಕ್ಕಂಥ ಸಹಕಾರ ಚಳುವಳಿ ಶಂಕರೇಗೌಡ್ರದು ಎಚ್ ಡಿ ಚೌಡಯ್ಯನವ್ರ ನೆಲ ಇದು ಬ್ರಿಟಿಷ್ರವ್ರ ವಿರುದ್ಧ ಗುಡುಗಿದಂಥ ಬಂದಿಗೌಡರು ವೀರಣ್ಗೌಡ್ರ ನೆಲ ಇದು ಇಂತಹ ಒಕ್ಕಲಿಗರು ಇಲ್ಲಿಯ ಜಿಲ್ಲೆಯ ಪರಂಪರೆ ಇಂತಹ ಪರಂಪರೆಯಲ್ಲಿರ್ತಕ್ಕಂಥ ಮಂಡ್ಯದ ಮಣ್ಣಿನ ಮಕ್ಕಳು ಈ ವೈದಿಕ ಆಲೋಚನೆಗಳಿಗೆ ಅಷ್ಟು ಸುಲಭವಾಗಿ ಬಲಿಯಾಗಲಿಕ್ಕೆ ಸಾಧ್ಯ ಇಲ್ಲ ಬಲಿ ಆಗೋದಿಲ್ಲ ಇವತ್ತು ಕುವೆಂಪು ವಿಚಾರಗಳು ಜೀವಂತವಾಗಿದ್ದಾವೆ ವೀರಣ್ಣಗೌಡ್ರ ಹೋರಾಟ ಜೀವಂತವಾಗಿದೆ ಶಂಕರೇಗೌಡರ ಸಹಕಾರ ಜೀವಂತವಾಗಿದೆ ಇಂತಹ ನೆಲದಲ್ಲಿ ಇವರೆಲ್ಲರ ಸಮಾಧಿ ಮಾಡಿ ಕುವೆಂಪುರವ್ರನ್ನ ಶಂಕರೇಗೌಡ್ರನ್ನ ವೀರಣ್ಗೌಡ್ರನ್ನ ಬಂದಿಗೌಡ್ರನ್ನ ಮಾದೇಗೌಡ್ರನ್ನ ಇವರೆಲ್ಲರೂ ಸಮಾಧಿ ಮಾಡಿ ಆ ಸಮಾಧಿಯ ಮೇಲೆ ಬ್ರಾಹ್ಮಣ್ಯದ ಮಹಲು ಕಟ್ಟಲಿಕ್ಕೆ ಸಂಘಪರಿವಾರ ಹೊರಟಿದೆ ಈ ಬ್ರಾಹ್ಮಣ್ಯದ ಮಹಲು ಕಟ್ತಕ್ಕಂಥ ಕೆಲಸಕ್ಕೆ ಇಲ್ಲಿಯ ಹಿಂದುಳಿದ ಜನ ಒಕ್ಕಲಿಗರು ಕೈ ಜೋಡಿಸಲ್ಲ ಅನ್ನುವಂಥ ಖಚಿತವಾಗಿರ್ತಕ್ಕಂಥ ಭರವಸೆಯನ್ನು ಈ ಮೂಲಕ ನಾನು ಕೊಡಲಿಕ್ಕೆ ಬಯಸ್ತೀನಿ ಈ ಈಗ ಆಗ್ತಿರೋ ಬೆಳವಣಿಗೆ ನೋಡಿದ್ರೆ ಜೆ ಡಿ ಎಸ್ ಇದಕ್ಕೆ ಬಹುಮುಖ್ಯ ಪಾತ್ರವನ್ನು ವಹಿಸ್ತಾ ಇದೆ ಆದರೆ ಜೆ ಡಿ ಎಸ್ ಮಾಡಬೇಕು ಮಂಡ್ಯ ಜಿಲ್ಲೆಯಲ್ಲಿ ಜೆ ಡಿ ಎಸ್ ಮಾಡಬೇಕಾದ ಕೆಲಸ ಏನಿತ್ತು ಬೇರೆ ಏನಾದರೂ ಜನಸಾಮಾನ್ಯರ ಕಷ್ಟಗಳಿರುತ್ತೆ ಅದ್ರ ಬಗ್ಗೆ ಏನಾದರೂ ಮಾತಾಡ್ತಾ ಇದ್ದಾರೆ ಅವರು ಆ ಕಷ್ಟಗಳಾದರೂ ಏನು ಎಂಬುದನ್ನು ವಿವರಿಸ್ಬೋದಾ ನಾನು ಈ ಮೂಲಕ ಕುಮಾರಸ್ವಾಮಿಯವ್ರಿಗೆ ಹೇಳಿಕ್ಕೆ ಬಯಸ್ತೀನಿ ದೇವೇಗೌಡರು ಪ್ರಧಾನಮಂತ್ರಿಗಳಾದಾಗ ತೊಂಬತ್ನಾಲ್ಕರಲ್ಲಿ ಮುಖ್ಯಮಂತ್ರಿಗಳಾದಾಗ ಚನ್ನಪಟ್ಟಣ ತಾಲೂಕಿನಲ್ಲಿ ಅವತ್ತಿನ ಕಾಂಗ್ರೆಸ್ ಸರ್ಕಾರ ನೀರ ಇಳಿಸ್ತಕ್ಕಂಥ ರೈತರ ಮೇಲೆ ಗೋಲಿಬಾರ್ ಮಾಡಿ ಅವ್ರಿಗೆ ತೊಂದರೆ ಕೊಡ್ತು ದೇವೇಗೌಡರು ಆ ವಿಷಯದಲ್ಲಿ ಮಧ್ಯಪ್ರವೇಶ ಮಾಡಿ ನಾನು ರೈತರ ಜೊತೆ ಇರ್ತೀನಿ ತೆಂಗು ಬೆಳೆಗಾರರ ಜೊತೆ ಇರ್ತೀನಿ ನೀರ ಇಳಿಸ್ತಕ್ಕಂಥ ರೈತರ ಜೊತೆ ಇರ್ತೀನಿ ಅಂತೇಳಿ ಹೊರಟರು ಅವ್ರನ್ನ ವಿಧಾನಸೌಧಕ್ಕೆ ಮುಟ್ಟಿಸ್ತು ಜನ ಅವರೇ ಮಂಡ್ಯದ ಇಡೀ ಏಳು ತಾಲೂಕುಗಳು ಇವತ್ತು ಬರದಿಂದ ತತ್ತರಿಸ್ತಾ ಇದ್ದಾವೆ ಇಲ್ಲಿಯ ಕೃಷಿ ಕೂಲಿಕಾರರಿಗೆ ಉದ್ಯೋಗ ಇಲ್ಲ ಇಲ್ಲಿಯ ರೈತರಿಗೆ ಅವರ ಬೆಳೆಗಳಿಗೆ ಸರಿಯಾದಂಥ ಬೆಲೆ ಇಲ್ಲ ಇಲ್ಲಿಯ ಕಾರ್ಮಿಕರಿಗೆ ಒಂದು ಕಾರ್ಖಾನೆಗಳು ಆರಂಭ ಆಗಿ ಉದ್ಯೋಗ ಸಿಗ್ತಾ ಇಲ್ಲ ಅದೆಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಜೆ ಡಿ ಎಸ್ ಪಕ್ಷದ ಯುವ ಜನರಿಗೆ ಜೆ ಡಿ ಎಸ್ ಪಕ್ಷದ ಯುವಕರಿಗೆ ಅವರನ್ನು ಒಳಗೊಂಡಂಥ ಇಡೀ ಯುವ ಜನತೆಗೆ ಕೃಷಿಯ ಮೇಲೆ ಅವಲಂಬಿತರಾಗಿರ್ತಕ್ಕಂಥವ್ರಿಗೆ ಹೆಣ್ಣು ಇಲ್ಲ ಇದ್ರ ಬಗ್ಗೆ ಕುಮಾರಸ್ವಾಮಿಯವರೇ ನೀವೇನು ಹೇಳ್ತೀರಿ ಹೆಣ್ಣು ಸಿಗದೆ ಇರತಕ್ಕಂಥ ಎಲ್ಲ ಯುವಜನರಿಗೆ ಕೇಸರಿ ಶಾಲು ಹಾಕಿಸ್ತೀರಾ ತಾಳಿ ಕಟ್ಸೋದ್ರ ಬದಲು ಕೇಸರಿ ಸಾಲ ಹಾಕ್ಸಿದ್ರೆ ಅವ್ರಿಗೆ ಸಂಸಾರ ನಡೆಯುತ್ತಾ ಅವರೇ ನಿಮ್ಮನ್ನು ಇಲ್ಲಿ ತನಕ ಜನ ಗೌರವಿಸಿರ್ತಕ್ಕಂಥದ್ದು ಒಪ್ಕೊಂಡಿರ್ತಕ್ಕಂಥದ್ದು ನೀವು ರೈತರ ಪ್ರಶ್ನೆಗಳ ಬಗ್ಗೆ ಮಧ್ಯಪ್ರವೇಶ ಮಾಡ್ತೀರಿ ಹೋರಾಟ ಮಾಡ್ತೀರಿ ರೈತರ ಬದುಕಿನ ಸಿಂಬಲ್ ಆಗಿರ್ತಕ್ಕಂಥ ಹಸಿರು ಬಾವುಟವನ್ನು ನೀವು ಹಾಕೊಂಡಿದ್ದೀರಿ ಅಂತ ನೀವು ಕೇಸರಿ ಹಾಕೊಂಡ್ರೆ ಕೇಸರಿಗೂ ಒಕ್ಕಲಿಗರಿಗೂ ಏನು ಸಂಬಂಧ ಕೇಸರಿಗೂ ರೈತರಿಗೂ ಏನು ಸಂಬಂಧ ಕೇಸರಿಗೂ ಕೃಷಿ ಕೂಲಿಕಾರರಿಗೂ ಏನು ಸಂಬಂಧ ನಾನು ಹೇಳ್ತೀನಿ ಕುಮಾರಸ್ವಾಮಿ ಅವರೇ ನೀವೇನಾದರೂ ಕೇಸರಿಯ ಮೂಲಕ ವಿಧಾನಸೌಧ ಹತ್ಬೋದು ಅಂತ ನೀವು ಭ್ರಮಿಸಿದರೆ ಅದು ನಿಮ್ಮ ಭ್ರಮೆ ಆಗ್ತದೆ ನೀವು ರೈತರ ಜೊತೆ ಬನ್ನಿ ಕಬ್ಬು ಬೆಳೆಗಾರರ ಸಮಸ್ಯೆ ಜೊತೆ ಬನ್ನಿ ರೇಷ್ಮೆ ಬೆಳೆಗಾರರ ಸಮಸ್ಯೆ ಜೊತೆ ಬನ್ನಿ ತೆಂಗು ಬೆಳೆಗಾರರ ಸಮಸ್ಯೆ ಜೊತೆ ಬನ್ನಿ ಕೃಷಿ ಕೂಲಿಕಾರರ ಸಮಸ್ಯೆ ಜೊತೆ ಬನ್ನಿ ಕಾರ್ಮಿಕರ ಸಮಸ್ಯೆ ಜೊತೆ ಬನ್ನಿ ಲಕ್ಷ ಲಕ್ಷ ಸಂಖ್ಯೆಯ ಜನ ನಿಮ್ಮ ಜೊತೆಗೆ ಬರ್ತಾರೆ ಅವರ ಬದುಕಲ್ಲಿ ನಗು ಉಂಟು ಮಾಡಿ ನೀವು ನಿಮ್ಗೆ ಅಧಿಕಾರವನ್ನು ಕೊಡ್ತಾರೆ ಅದ್ರ ಬದಲು ಮನೆ ಹಾಳು ಕೆಲಸವನ್ನು ಹುಳಿ ಹಿಂಡತಕ್ಕಂಥ ಕೆಲಸವನ್ನು ಮಾಡಿದ್ರೆ ಕುಮಾರಸ್ವಾಮಿಯವರೇ ನಿಮಗೆ ವಿಧಾನಸೌಧ ಕನಸಾಗುತ್ತೆ ಹಾಗಾಗಿ ನೀವು ಅದನ್ನು ಬಿಟ್ಟು ಬನ್ನಿ ನಿನ್ನೆ ಮಾಡಿದ್ರಿ ನೀವು ಪಾದಯಾತ್ರೆ ಎಲ್ಲಿದ್ರಿ ಅಲ್ಲಿ ಜೆ ಡಿ ಎಸ್ ಪಕ್ಷದ ಸಿಂಬಲ್ಗಳು ಒಂದೇ ಒಂದು ಜೆ ಡಿ ಎಸ್ ಬಾವುಟ ಇತ್ತ ಒಂದೇ ಒಂದು ಜೆ ಡಿ ಎಸ್ನ ಟವಲ್ ಇತ್ತ ಜೆ ಡಿ ಎಸ್ ಅನ್ನೋದು ಕೇಸರಿ ಒಳಗಡೆ ನಾಮಾವಶೇಷ ಆಗಿಬಿಟ್ಟಿದೆ ನಿನ್ನೆ ಜೆ ಡಿ ಎಸ್ ಹುಡುಗರನ್ನ ಇಟ್ಕೊಂಡು ಜೆ ಡಿ ಎಸ್ ಇಟ್ಕೊಂಡು ನೀವು ಸಂಘ ಪರಿವಾರದ ಲೀಡರ್ಗಳ ಕೈಯಲ್ಲಿ ಭಾಷಣ ಮಾಡ್ತೀರಿ ನಾಳೆಗೆ ನಿಮ್ಮ ಜೊತೆ ಉಳಿತಾರ ಅವರು ಜೆ ಡಿ ಎಸ್ ಹುಡುಗರು ನಿಮ್ಮ ಜೊತೆ ಉಳಿತಾರ ನೀವು ಬಿ ಜೆ ಪಿಯನ್ನು ಬಿಟ್ಟರು ಕೂಡ ನಿಮ್ಮ ಕಾರ್ಯಕರ್ತರು ಬಿ ಜೆ ಪಿಯನ್ನು ಬಿಡದೇ ಇರತಕ್ಕಂಥ ಸ್ಥಿತಿಗೆ ನೀವು ಅವ್ರನ್ನ ತಗೊಂಡೋಗಿ ಇಟ್ಬಿಡ್ತೀರಿ ಯಾಕೆಂದರೆ ಧರ್ಮದ ಅಮಲು ಕೋಮುವಾದದ ಅಮಲು ಅದೊಂದು ರೀತಿಯ ಹೆಂಡ ಗುಡುಕರ ಒಂದು ಸವಾಸ ಇದ್ದಂಗೆ ಅಂಥ ಹೆಂಡವನ್ನು ಒಂದು ಸಾರಿ ಕೊಡಿಸಿದ್ರೆ ಕುಮಾರಸ್ವಾಮಿ ಅವರೇ ನಿಮ್ಮ ಜೊತೆನೂ ನಿಮ್ಮ ಕಾರ್ಯಕರ್ತರು ಬರೋಲ್ಲ ನೀವು ಒಂಟಿ ಆಗಬೇಕಾಗತ್ತೆ ಅನ್ನುವಂಥ ನಿಮ್ಮ ಮೂಲಕ ನಾನು ಅವ್ರು ಕೊಡ್ಲಿಕ್ಕೆ ಬಯಸ್ತೀನಿ ಆದ್ದರಿಂದ ಜನರ ಪ್ರಶ್ನೆಗಳನ್ನ ಎತ್ಕೊಂಡ್ರಿ ಅಭಿವೃದ್ಧಿಯ ಪ್ರಶ್ನೆ ರಾಜಕೀಯ ಮಾಡಿ ಸಿದ್ದರಾಮಯ್ಯನ ಎದುರಿಸ್ಬೇಕಾ ಇನ್ನೊಬ್ಬರನ್ನ ಎದುರಿಸ್ಬೇಕಾ ಅಭಿವೃದ್ಧಿಯ ಪ್ರಶ್ನೆಗಳನ್ನ ಎತ್ಕೊಂಡು ಮಾತಾಡಿ ಬನ್ನಿ ಅಭಿವೃದ್ಧಿಯ ಪ್ರಶ್ನೆಗೆ ನಾವು ಕೈ ಜೋಡಿಸ್ತೀವಿ ಪ್ರಗತಿಪರ ಶಕ್ತಿಗಳು ನಿಮ್ಮ ಜೊತೆ ಇರ್ತೀವಿ ಅಭಿವೃದ್ಧಿಯ ಪ್ರಶ್ನೆ ಬಿಟ್ಟು ಭಾವನೆಗಳ ವಿಷಯದಲ್ಲಿ ನೀವು ಆಟ ಆಡ್ತಕ್ಕಂಥದ್ದಲ್ಲ ಎಸ್ ಕೆರಗೋಡ್ನಲ್ಲಿ ಏನಾಗಿದೆ ಅದು ಆಡಳಿತದ ಮತ್ತು ಹೊಣಗೇಡಿ ಸಂಘ ಪರಿವಾರದ ಇಬ್ಬರ ಸಮಸ್ಯೆ ಮತ್ತು ಯೋಜಿತ ಯೋಜನೆಯ ಫಲವಾಗಿದೆ ಹದಿನೈದು ವರ್ಷಗಳಿಂದ ಯೋಜನೆ ಮಾಡಿದರೆ ಸಂಘ ಪರಿವಾರ ಇಂಥದ್ದೊಂದು ಇಶ್ಯೂ ಮಾಡಬೇಕು ಅಂತೇಳಿ ಹದಿನೈದು ವರ್ಷದಿಂದ ಅವರು ಆಗಿರಲಿಲ್ಲ ಜೆ ಡಿ ಎಸ್ ಅವ್ರ ಜೊತೆ ಕೈ ಜೋಡಿಸಿದ ಮೇಲೆ ಅವರು ಯಶಸ್ವಿಯಾಗಿದ್ದಾರೆ ಜೆ ಡಿ ಎಸ್ ಪಕ್ಷಕ್ಕೆ ಇದು ನಾಚಿಕೆಗೇಡಿನ ವಿಚಾರ ಈ ಮೂಲಕ ಜೆ ಡಿ ಎಸ್ ವಿನಾಶಕ್ಕೆ ಹೋಗ್ತಾ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ